ನಾನು ನನ್ನ ಪಕ್ಷಕ್ಕೆ ನ್ಯಾಯವಾಗಿದ್ದೇನೆ, ಆದರೆ ನನ್ನ ಪಕ್ಷದ ನಾಯಕರುಗಳು ನನಗೆ ಮೋಸ ಮಾಡಿದ್ದಾರೆ. ಯಾರೋ ಅಯೋಗ್ಯನ ಮಾತುಗಳು ಕೇಳಿ ನನ್ನ ವಿರುದ್ಧವೇ ನನ್ನ ಪಕ್ಷದವರು ನನಗೆ ಮೋಸ ಮಾಡಿದ್ದಾರೆ ಎಂದು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಗರಸಭೆಯ ಸದಸ್ಯರಾಗಿರುವಂತಹ ಪ್ರವೀಣ್ ಗೌಡ ಅವರು ಹೇಳಿಕೆ ನೀಡಿದ್ದಾರೆ. ಅವರು ಇಂದು ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನನ್ನ ವಿರುದ್ಧ ಮಾಜಿ ಎಂಎಲ್ಸಿ ಹಾಗೂ ಹಾಲಿ ಎಂಎಲ್ಸಿ ಹಾಜರಿದೆ, ಹಾಗೂ ನಮ್ಮದೇ ಪಕ್ಷದ ಕೋಲಾರಿನ ಎಂಎಲ್ಎ ಆದ ಶ್ರೀನಿವಾಸ ಗೌಡ ಅವರು ಸೇರಿ ನನ್ನ ವಿರುದ್ಧ ಮತ ಚಲಾಯಿಸಿ ನನ್ನ ಸ್ಥಾನಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಕೋಲಾರದಲ್ಲೆಲ್ಲ ನನ್ನ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಪ್ರವೀಣ್ ಗೌಡ ಇದ್ದಾರೆ, ಅಲ್ಪಸಂಖ್ಯಾತರ ವಿರುದ್ಧ ಪ್ರವೀಣ್ ಗೌಡ ಇದ್ದಾರೆ ಅಂತ ಹೇಳಿ ಇವರು ಸುದ್ದಿ ಅಭಿಯ ಅದನ್ನ ನಮ್ಮ ಪಕ್ಷ ಮುಖಂಡರು ಎಲ್ಲರೂ ಸೇರಿ ಅದನ್ನ ಯಶಸ್ವಿಗೊಳಿಸಿಕೊಳ್ಳಿ. ಮುಬಾರಕ್ ಗೌಡರು ಕೆಲವು ನಮ್ಮ ಮುಖಂಡರು ನಾನು ಏನಂದ್ರೆ ಅವರನ್ನ ಕೊಟ್ಟು ಮೂಲಕ ಸಂಪರ್ಕ ಮಾಡ್ತಾರೆ, ಸಂಪರ್ಕ ಮಾಡಿ ನನ್ನ ವಿರುದ್ಧ ಈ ತರ ಅಲ್ಪಸಂಖ್ಯಾತರೆಲ್ಲ ಎಗೇನೆಸ್ಟ್ ಆಗ್ತಿದ್ದಾರೆ, ಪ್ರವೀಣ್ ಅವರು ಬಿಜೆಪಿ ಸೇರಿದ್ದಾರೆ, ಬಿಜೆಪಿ ಅವರ ಜೊತೆ ಇದ್ದಾರೆ ಅಂತೆಲ್ಲ ತಪ್ಪು ಸಂದೇಶ ಅಲ್ಲಿ ರವಾನೆ ಮಾಡ್ತಾರೆ. ಇನ್ನು ಲಾಸ್ಟ್ ಟೈಮ್ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ, ಈ ತರ ಹೆಂಗ್ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ತಾಲೂಕು ಅಧ್ಯಕ್ಷರಿಗೆ, ಈ ತರ ಮೂರು ಜನ ಸದಸ್ಯರು ಯಾವುದೇ ಪಾರ್ಟಿ ನಮ್ಮ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಾ, ಈ ತರ ಏನು ಒಂದು ಅವಿಶ್ವಾಸ ನಿರ್ಣಯನ ಕೊಟ್ಟಿದ್ದಾರೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ನನ್ನ ಜೊತೆಗೆ ಪ್ರಾಮಾಣಿಕವಾಗಿ ನಿಂತ್ಕೊಂಡಿದ್ದು ನಮ್ಮ ತಾಲೂಕು ಅಧ್ಯಕ್ಷರು ಕುರ್ಕಿ ರಾಜೇಶ್ವರಿ. ಅವರು ಏನು ಸಮಸ್ಯೆ ಇದೆ ಏನು ಬಗೆಹರಿಸೋಣ ಅಂತೇಳಿ ಬಗೆಹರಿಸಿ ಅವ್ರನ್ನ ಮಾತಾಡೋದಕ್ಕೆ ಒಂದು ಮೀಟಿಂಗ್ ಕಾಲ್ ಮಾಡಿದ್ರು, ನೋಟಿಸ್ ಕೊಟ್ರು, ಯಾರು ಬರಲಿಲ್ಲ, ಒಂದಿಬ್ರು ಕ್ಯಾಂಡಿಡೇಟ್ಸ್ ಮಾತ್ರ ಬಂದ್ರು ಅವ್ರ ಕಡೆ ಇದ್ದಿದ್ದು ಕುರ್ಚ್ಕೊಂಡಂತವ್ರು ಅಧ್ಯಕ್ಷರ ಕಡೆ ಕುರ್ಚ್ಕೊಂಡಿದ್ದವರು. ವಿಶೇಷ ಏನು ಅಂದ್ರೆ ಅಧ್ಯಕ್ಷರು ಬರಲಿಲ್ಲ ಆ ಮೀಟಿಂಗ್ಗೆ. ಆ ಮೀಟಿಂಗ್ ಅಲ್ಲಿ ಚರ್ಚೆ ಆದಾಗ ಅವ್ರನ್ನ ಕೇಳಿದಾಗ ಪ್ರವೀಣ್ ಬಿಜೆಪಿ ಅವ್ರ ಜೊತೆ ಎಂ ಪಿ ಅವ್ರ ಜೊತೆ ಇರ್ತಾನೆ, ಎಂ ಪಿ ಅವ್ರ ಜೊತೆ ಇರ್ತೀನಿ. ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಉಪಾಧ್ಯಕ್ಷನಾಗಿ ಅವರು ಮುನಸ್ವಾಮಿ ಅಣ್ಣವರು ಕೋಲಾರ ಸಂಸದರಾಗಿದ್ದಾರೆ ಸರ್, ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ಏನ್ ನಗರೋತ್ಥಾನ ಆಗಿರ್ಬೋದು ಬೇರೆ ಅನುದಾನದ ವಿಚಾರಗಳಲ್ಲಿ ಅಫಿಷಿಯಲ್ ಮೀಟಿಂಗ್ ಅಲ್ಲಿ ಮಾತ್ರ ನಾನು ಹೋಗಿ ಅವ್ರನ್ನ ಅವ್ರು ಕರೆದಾಗ ಅದರಲ್ಲೂ ಕರೆದಾಗ ಹೋಗಿ ಮಾತಾಡಿದ್ದುಂಟು. ನಾನು ಯಾವುದೇ ಪಾರ್ಟಿ ಕಾರ್ಯಕ್ರಮಗಳಲ್ಲಾಗ್ಲಿ ಅಥವಾ ಬೇರೆ ಅವ್ರ ಯಾವ್ದೋ ಪರ್ಸನಲ್ ಇದ್ರಲ್ಲಿ ನಾನು ಯಾವುದು ಇನ್ವಾಲ್ವ್ ಆಗಿಲ್ಲ, ನಾನು ಮಾತಾಡಲಿಲ್ಲ. ಒಬ್ಬ ಉಪಾಧ್ಯಕ್ಷನಾಗಿ ಅಂತ ಸ್ಥಾನದಲ್ಲಿ ಇರುವಾಗ ಎಮ್ ಎಲ್ ಎನೂ ಮೀಟ್ ಮಾಡ್ಬೇಕಾಗುತ್ತೆ, ಎಂ ಪಿನೂ ಮೀಟ್ ಮಾಡ್ಬೇಕಾಗುತ್ತೆ, ಎಂ ಎಲ್ ಸಿನೂ ಮೀಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪಕ್ಷಾತೀತವಾಗಿ ನಗರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ, ಅವ್ರ ಜೊತೆ ಎಲ್ಲ ಕೈ ಜೋಡಿಸ್ಬೇಕಾಗುತ್ತೆ. ಇವ ಯಾರೋ ಮುಬಾರಕ್ ಅನ್ನೋ ಒಂದು ಒಬ್ಬ ಅಯೋಗ್ಯ ಇವನು ಹೇಳ್ಕೊಟ್ಟ ಅಂತೇಳಿ ಆ ಪ್ರಾಪಗೆಂಡನ ಕೋಲಾರ ಇಡೀ ಕೋಲಾರಲ್ಲೆಲ್ಲ ನನ್ನ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಪ್ರವೀಣ್ ಗೌಡ ಇದ್ದಾರೆ, ಅಲ್ಪಸಂಖ್ಯಾತರ ವಿರುದ್ಧ ಪ್ರವೀಣ್ ಗೌಡ ಇದ್ದಾರೆ ಅಂತೇಳಿ ಇವರು ಸುದ್ದಿ ಹಬ್ಬಿಸ್ತಾರೆ. ಇವರು ಒಂದು ಏನು ಇವ್ರ ಕೆಲಸ ಅನುಕೂಲ ಆಗಿ ಅಂತೇಳಿ ಅಲ್ಪಸಂಖ್ಯಾತನ ಎತ್ತಿಕೊಳ್ಳೋದಕ್ಕೆ ನನ್ನ ಬಿಜೆಪಿ ಜೊತೆ ಇದ್ದಾರೆ ಅಂತೇಳಿ ಇವರು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ಅದನ್ನ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅದನ್ನ ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಏನು ಈ ಅದಾದ್ಮೇಲೆ ಆ ಮೀಟಿಂಗ್ ಆದ್ಮೇಲೆ ಡೈರೆಕ್ಟ್ ಆಗಿ ಕುಮಾರಣ್ಣ ಅವ್ರ ಹತ್ರ ಹೋಗೋಣ ಅಂತೇಳಿ ಒಂದು ಅಧ್ಯಕ್ಷರು ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತಂದ್ರು. ಇದೇನೇನು ಬೆಳವಣಿಗೆಗಳಾಗಿದೆ ಇದೆಲ್ಲ ನಾನು ಹೇಳ್ತೀನಿ ಅಂತೇಳಿ ನಮ್ಮ ಎಮ್ ಎಲ್ ಸಿ ಆದ ಇವರು ನಮ್ಮ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜಣ್ಣ ಅವ್ರ ಗಮನಕ್ಕೂ ತಗೊಂಡ್ರು. ನಾನು ಮಾತಾಡಿದೆ, ಪ್ರವೀಣ್ ನಾನು ಬಿಸಿ ಇದ್ದೀನಿ, ನೀವು ಮೀಟ್ ಮಾಡಿ ಕುಮಾರಣ್ಣನ ಅಂತ ಹೇಳಿದ್ರು. ನಾವು ನೇರವಾಗಿ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಅವ್ರಿಗೆ ಇಲ್ಲಿ ನಡೆದಿರುವಂತ ಘಟನೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರಿ. ಅದಾದ್ಮೇಲೆ ಅವ್ರು ಎರಡು ಸೆಕೆಂಡ್ ಯೋಚನೆ ಮಾಡ್ತೀರಾ, ಮುಲಾಜಿದ್ದೀರಾ, ವಿಪ್ ಜಾರಿ ಮಾಡಿ ಅಂತೇಳಿ ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷರಾದ ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಅವ್ರ ಚೇಂಬರ್ಗೆ ಅಲ್ಲೇ ಕರೆಸಿ ಇಮಿಡಿಯೇಟ್ ಆಗಿ ವಿಪ್ ಜಾರಿ ಮಾಡಿಸಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ವಿಪ್ ಜಾರಿ ನಾ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಪಾರ್ಟಿ ಕಚೇರಿಗೆ ಹೋಗಿ ವಿಪ್ ಫಾರ್ಮ್ಸ್ ಎಲ್ಲ ತಗೊಂಡು ಬಂದು ಎಚ್ ಕೆ ಕುಮಾರಸ್ವಾಮಿ ಅವರ ಹತ್ರ ಸಹಿ ಮಾಡಿಸಿ ನೇರವಾಗಿ ಮಾನ್ಯ ದಿನ ಬಂದು ವಿಪ್ನ ಎಲ್ಲರಿಗೂ ಇಶ್ಯೂ ಮಾಡಿದ್ವಿ, ನೋಟಿಸ್ ಇಶ್ಯೂ ಮಾಡಿದ್ವಿ ವಿಪ್. ಇದೊಂದು ಬೆಳವಣಿಗೆ. ಈ ವಿಪ್ ಯಾವಾಗ ಬರ್ತಾನೋ ಈ ನಮ್ಮ ಏನು ಅಧ್ಯಕ್ಷರಿಗೆ ಮತ್ತೆ ಮುಬಾರಕ್ ಟೀಮ್ ಏನಿದೆ ಇವ್ರಿಗೆ ನಿದ್ದೆ ಬರಲಿಲ್ಲ, ವಿಪ್ ಇಶ್ಯೂ ಆಗುದಿಲ್ಲ ಏನ್ ಮಾಡೋದು. ಯಾಕಂದ್ರೆ ನಮ್ಮ ಪಾರ್ಟಿಯಲ್ಲಿ 8 ಜನ ಇದ್ದಾರೆ, 8 ಜನ ಬಂದ್ಬಿಟ್ಟು ನನಗೆ ಬೇಕಾಗೋದು ಇನ್ನು 13 ಜನ ಬೇಕಾಗಿದ್ದಿದ್ದ. ಇನ್ನು ಆ ನಂಬರ್ ನನಗೆ ನನ್ನ ಹತ್ರ ಇದೆ ಅಂತ ಅವ್ರು ಗೊತ್ತಿತ್ತು. ಅವರು ಬಂಗಾಲ ಅವರು
ಇದೇನೋ ಅಂತ ಬಾಕಿತ್ತು ಇದು ಈ ತರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ತಲೆ ಕೆಟ್ಟು ಹೋಗಿ ಜಾಸ್ತಿ ಏನೇನೋ ಯೋಚನೆ ಮಾಡಿದ್ರು ಮತ್ತೆ ಯಾವ ಮಟ್ಟಕ್ಕೆ ಬಂದ್ರು ಅಂದ್ರೆ ಮುಬಾರಕ್ ಅವರು ಕೆಲವು ನಮ್ಮ ಮುಖಂಡರು ನಾನು ಏನ ಹೇಳಿದ್ದೆ ಅವರನ್ನ ಇಟ್ಕೊಂಡು ಫೋನ್ ಸಂಪರ್ಕ ಮಾಡ್ತಾರೆ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಿ ನನ್ನ ವಿರುದ್ಧ ಈ ತರ ಅಲ್ಪಸಂಖ್ಯಾತರೆಲ್ಲ ಎಗೇನೆಸ್ಟ್ ಆಗ್ಬಿಟ್ಟಿದ್ದಾರೆ ಪ್ರವೀಣ್ ಅವರು ಬಿಜೆಪಿಗೆ ಸೇರಿದ್ದಾರೆ ಬಿಜೆಪಿ ಅವರ ಜೊತೆ ಇದ್ದಾರೆ ಅಂತೆಲ್ಲ ತಪ್ಪು ಸಂದೇಶ ಅಲ್ಲಿ ರವಾನೆ ಮಾಡ್ತಾರೆ